ನಮಸ್ಕಾರ ವೀಕ್ಷಕರೇ ಜ್ಯೋತಿಷ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತಾ ವೀಕ್ಷಕರೇ ಇವತ್ತು ಕಟಕ ರಾಶಿಯ ಪುರುಷರ ಗುಣ ಸ್ವಭಾವಗಳು ಅವರ ಆರೋಗ್ಯ ಸ್ಥಿತಿ ಹಣಕಾಸು ಮತ್ತು ಅವರ ಕಾರ್ಯಕ್ಷೇತ್ರ ಸಂಪು ಇನ್ನು ಕುತೂಹಲವಾಗಿರತಕ್ಕಂತ ಇನ್ನು ಅನೇಕವಾದಂತ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದಿಷ್ಟು ಸರಳವಾಗಿ ತಿಳಿಸಿ ಕೊಡುವಂತಾ ಪ್ರಯತ್ನವನ್ನ ಮಾಡುತ್ತಾ ಇದ್ದೇನೆ ವೀಕ್ಷಕರೇ ನಿರಂತರವಾಗಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಆ ಲಿಂಕಲ್ಲೂ ಕೂಡ 12 ರಾಶಿಯ ಪುರುಷರ ಗುಣ ಸ್ವಭಾವದ ವಿಡಿಯೋಗಳು ಕೂಡ ಸಿಗ್ತಾ ಇದೆ. ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ರಾಶಿಗೆ ಸಂಬಂಧಿಸಿರುವಂಥ ಮಾಹಿತಿಯನ್ನು ನೀವು ವೀಕ್ಷಣೆ ಮಾಡಬಹುದು. ವೀಕ್ಷಕರೇ, ಕಟಕ ರಾಶಿ ಅನ್ನುವಂಥದ್ದು ಜಲತತ್ವದ ರಾಶಿ ಆಗಿರುವಂಥದ್ರಿಂದ ಆಳವಾಗಿರ್ತಕ್ಕಂತಹ ಜ್ಞಾನಯುಕ್ತ ಮತ್ತು ಉಚ್ಚ ವಿಚಾರದ ವ್ಯಕ್ತಿತ್ವ ಆಗಿರತಕ್ಕಂಥದ್ದು, ಸದಾ ಜೀವನ ಯಾವುದೇ ಒಂದು ವಿಚಾರದಲ್ಲಿರಲು ಕೂಡ ಓದುವುದು ಓದಿಸುವುದು ಬಹಳಷ್ಟು ಅಭಿರುಚಿಯಲ್ಲಿರ್ತಕ್ಕಂತಹ ವ್ಯಕ್ತಿತ್ವ ಅನ್ನುವಂಥದ್ದು ಕಂಡುಬರುತ್ತೆ. ಇವರು ಬಹಳಷ್ಟು ಸುಂದರವಾಗಿರ್ತಕ್ಕಂಥದ್ದು ನೋಡಲಿಕ್ಕೆ ಬಹಳಷ್ಟು ಆಕರ್ಷಣೆ ಇವರಲ್ಲಿ ಇರುತ್ತೆ. ಬಹಳಷ್ಟು ಸದೃಢವಾಗಿರತಕ್ಕಂತಹ ಶರೀರದವರು ಇವರಾಗಿರ್ತಾರೆ. ಮತ್ತು ಕಟಕರಾಶಿಯ ಒಂದು ಜಾತಕದಲ್ಲಿ ಈ ಗುಣವರ್ಧಕಗಳು ಹೇಗಿರ್ತವೆ ಅಂತಂದರೆ, ಏಡಿಗೆ ಸಂಬಂಧಿಸಿರತಕ್ಕಂತಹ ಗುಣ ಸ್ವಭಾವಗಳು ಜಾಸ್ತಿ ಇರುತ್ತೆ. ಯಾಕಂತಂದರೆ ಏಡಿಯ ಚಿತ್ರವನ್ನು ಇರತಕ್ಕಂತಹ ಕಟಕರಾಶಿ, ಇಂತಹ ರಾಶಿಯವರು ಯಾವುದಾದ್ರೂ ಒಂದು ಸ್ಥಾನದಲ್ಲಿ ಸ್ಥಿರವಾಗಿರತಕ್ಕಂಥದ್ದು ಕಡಿಮೆ. ಯಾಕಂತಂದರೆ ಸದಾ ಭ್ರಮಣಶೀಲರಾಗಿರ್ತಕ್ಕಂಥದ್ದು ಮತ್ತು ಕಟಕರಾಶಿಯವರು ಗಹನ ತತ್ವದ ಸಂಶೋಧಕ ಮತ್ತು ಧಾರ್ಮಿಕ ಜ್ಞಾನಿ ಅಭ್ಯಾಸಿ, ಸದಾ ಸ್ನೇಹಿತರನ್ನು ಓಲೈಸುವಂತಹ ವ್ಯಕ್ತಿ, ನಿಸ್ವಾರ್ಥಿಯಾಗಿರ್ತಕ್ಕಂಥದ್ದು, ವಿಶಾಲ ಹೃದಯ ಮನಸ್ಸಿನವನಾಗಿರ್ತಕ್ಕಂಥದ್ದು, ಉತ್ಸಾಹಗಳು ಸಂವೇದನಾಶೀಲರಾಗಿರ್ತಕ್ಕಂಥದ್ದು. ನೋಡಿ, ಕೆಲವೊಂದು ಇವರು ಯಾವ ರೀತಿ ಅಂತಂದರೆ ಬಹಳಷ್ಟು ಕಲಿಯುವಂಥ ಹವ್ಯಾಸಗಳು ಜಾಸ್ತಿ ಇವರಲ್ಲಿ, ಯಾವುದೇ ಕ್ಷೇತ್ರ ಇರ್ಬೋದು ಕಲಿಯಬೇಕೆನ್ನುವಂಥ ಆಸಕ್ತಿ ಇವರಲ್ಲಿರುತ್ತೆ. ಕಾಲಾಂತರದಿಂದ ಕೆಲವೊಂದು ಜನರಿಗೆ ಆಗದೇ ಇರ್ಬೋದು, ಆದರೆ ಪ್ರಯತ್ನ ಅಂತೂ ತುಂಬ ಚೆನ್ನಾಗಿ ಪಡ್ತಾರೆ. ಮತ್ತು ಇವರು ಸಂಶೋಧಕರು ಕೂಡ ಮತ್ತು ಬಹಳಷ್ಟು ಧಾರ್ಮಿಕ ಆಸಕ್ತರು ಜ್ಞಾನಿಗಳು ಕೂಡ ಆಗಿರ್ತಕ್ಕಂಥದ್ದು ಗಮನಿಸಬೇಕಾಗತ್ತೆ. ಮತ್ತು ಕೆಲವೊಂದು ನೀತಿ ನಿಯಮ ಪಾಲನೆ ಮಾಡ್ತಕ್ಕಂಥದ್ದು, ಕೆಲವೊಂದು ಒಂದು ಆಚರಣೆ ಅನ್ನುವಂಥದ್ದು ಏನಿರುತ್ತೆ ಅದನ್ನು ಪರಿಪಾಲನೆ ಮಾಡುವಂಥದ್ದು, ನನ್ನ ಜೀವನದಲ್ಲಿ ನಾನು ಹಿಂಗೆ ಇರಬೇಕು ಹಾಗೆ ಆಗಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇರತಕ್ಕಂತಹ ವ್ಯಕ್ತಿತ್ವ. ಇನ್ನು ಈ ಕಟಕರಾಶಿಯವರು ಈ ಜೀರ್ಣಾಂಗದ ವ್ಯವಸ್ಥೆ ಅಥವಾ ಎದೆಯ ಒಂದು ಸಮಸ್ಯೆ ಅಥವಾ ಉದರದ ಸಮಸ್ಯೆ ಮುಂತಾದವ ಒಂದು ಸಮಸ್ಯೆಗಳಿಂದ ಇವರು ಬಾಧಿತರಾಗುವಂತಹ ಸಮಸ್ಯೆಗಳಿಗೆ ಒಳಗಾಗುವಂತಹ ಸನ್ನಿವೇಶ ಇರುತ್ತೆ. ಆಮೇಲೆ ಇವರು ಆಹಾರ ಈ ಪಾನೀಯಗಳ ಕುರಿತಾದ ವಿಶೇಷ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಯಾಕಂತಂದರೆ ಈ ಕೋಲ್ಡ್ ಡ್ರಿಂಕ್ಸು, ಶರಬತ್ತು, ನೀರು, ಈ ರೀತಿ ನೀರಿಗೆ ಸಂಬಂಧಿಸಿರ್ತಕ್ಕಂತಹ ಆಹಾರವನ್ನು ಸೇವನೆ ಮಾಡುವಾಗ ಭಾಳಷ್ಟು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ಕಟಕರಾಶಿಯವರು ನವನವೀನವಾದಂತಹ ವ್ಯಂಜನಗಳು ಮತ್ತು ಸಿಹಿ ತಿಂಡಿಗಳು ಮಸಾಲೆಯುಕ್ತ ಪದಾರ್ಥಗಳಲ್ಲಿ ತುಂಬ ಅಭಿರುಚಿ ಇರುತ್ತೆ ಇವರಿಗೆ. ಊಟದ ಮೇಲೆ ಇವರದೇ ಆಗಿರತಕ್ಕಂಥ ಒಂದಿಷ್ಟು ಆಸಕ್ತಿ ಇರುತ್ತೆ. ಅವರಿಗೆ ಬೇಕಾಗಿರತಕ್ಕಂಥ ಊಟ ಸಿಗದೇ ಇದ್ದರೆ ಊಟ ಮಾಡೋದು ಬಹಳ ಕಡಿಮೆ. ಇವ್ರಿಗೆ ಇಷ್ಟವಾದಂತಹ ಒಂದು ಊಟ ಸಿಕ್ಕರೆ ತುಂಬ ಚೆನ್ನಾಗಿ ಜಾಸ್ತಿ ಊಟ ಮಾಡ್ತಕ್ಕಂಥದ್ದು, ಊಟದಲ್ಲಿ ತುಂಬ ಅಭಿರುಚಿ ಇರತಕ್ಕಂಥದ್ದು. ಆಮೇಲೆ ಸ್ವಲ್ಪ ಆಹಾರ ಸೇವನೆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಎಚ್ಚರಿಕೆ ಇರಬೇಕು. ಇವರಿಗೆ ಆಗಾಗ ಕೆಲವೊಂದು ಸಮಸ್ಯೆಗಳು ಕಾಡ್ತಾ ಇರ್ತದೆ, ಅದು ಆಹಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಡ್ತಕ್ಕಂಥದ್ರಿಂದ ಆಹಾರದ ಒಂದು ವಿಚಾರದಲ್ಲಿ ಇವರು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಈ ಕಟಕರಾಶಿಯ ಜಾತಕರು ಕೆಲವೊಂದು ನವೀನ ವಸ್ತುಗಳು, ನವೀನ ಕೆಲವೊಂದು ಸಂಬಂಧಗಳು ತುಂಬ ಇಷ್ಟಪಡ್ತಾರೆ. ಹೊಸ ಹೊಸ ವ್ಯಕ್ತಿಗಳಾಗಿರ್ಬೋದು, ಹೊಸ ಹೊಸ ವಾಹನಗಳಾಗಿರ್ಬೋದು, ಹೊಸ ವಸ್ತುಗಳಾಗಿರ್ಬೋದು, ಹೊಸದನ್ನು ಯಾವುದೇ ನೋಡಿದರೂ ಆಕರ್ಷಣೆಗೆ ಒಳಗಾಗ್ತಾರೆ ಅನ್ನುವಂತಹದ್ದು. ಇನ್ನು ಈ ನೀರಿನಲ್ಲಿ ಇರ್ತಕ್ಕಂತಹ ಅಂಶಗಳು
ಅಧಿಕ ಇವರಿಗೆ ರುಚಿಕರವೆನಿಸ್ತಕ್ಕಂಥದ್ದು ಮತ್ತು ಯಾತ್ರೆಗಳು ಪ್ರವಾಸಗಳಲ್ಲಿ ಅಧಿಕ ಅಭಿರುಚಿಯನ್ನು ಹೊಂದಿರತಕ್ಕಂತಹ ಸ್ವಭಾವದವರಾಗಿರ್ತಕ್ಕಂಥದ್ದು. ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನು ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂಥ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂಥ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8951490808. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ. ಆಮೇಲೆ ಇವರು ಕೆಲವೊಂದು ಸಂವೇದನಾಶೀಲದ ಕೆಲಸಗಳು, ವಿಶೇಷವಾಗಿ ಸಮಾಜ ಸೇವೆ, ವೈದ್ಯಕೀಯ ಮತ್ತು ಚಿಕಿತ್ಸೆ ಹಾಗೂ ನರ್ಸಿಂಗಿಗೆ ಸಂಬಂಧಿಸಿರತಕ್ಕಂತಹ ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ ತೊಡಗಿಕೊಳ್ತಕ್ಕಂತಹ ಸನ್ನಿವೇಶಗಳು ತುಂಬ ಚೆನ್ನಾಗಿರ್ತಕ್ಕಂಥ. ಅಲ್ಲದೆ ಈ ಶ್ವೇತ ಪದಾರ್ಥ ಹಾಗೂ ಈ ನೀರಿನಲ್ಲಿರ್ತಕ್ಕಂತಹ ಜಲೀಯ ತತ್ವಕ್ಕೆ ಸಂಬಂಧಿಸಿರತಕ್ಕಂಥ ವಿಷಯಗಳಲ್ಲಿ ಇವರು ವೃತ್ತಿ ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಇನ್ನು ಈ ಕಟಕ ರಾಶಿಯ ಒಂದು ವಿಪ್ರವರ್ಣದ್ದಾಗಿದ್ದು ಇದು ಗುರುವಿನ ಉಚ್ಚ ರಾಶಿ ಆಗಿರತಕ್ಕಂಥದ್ದು. ಈ ರಾಶಿಯ 5 ಅಂಶದ ಮೇಲೆ ಗುರು ಉಚ್ಚನಾಗಿರ್ತಕ್ಕಂಥದ್ದು. ಈ ರಾಶಿ ಚಂದ್ರನ ಅಭಿಲಾಷೆಯೂ ಕೂಡ ಆಗಿರತಕ್ಕಂಥದ್ದು ಗಮನಿಸ್ತಕ್ಕಂಥದ್ದು. ಇನ್ನು ಈ ರಾಶಿಯ ಧಾತು ಬೆಳ್ಳಿ ಆದರೆ ರತ್ನ ಮುತ್ತು ಅನ್ನುವಂಥದ್ದು. ಇನ್ನು ಈ ರಾಶಿಯ ಒಂದು ಜಾತಕ ವ್ಯಕ್ತಿ ಈ ನಿವಾಸದ ಯಾವ ರೀತಿ ಒಂದು ಮನೆ ಇರಬೇಕು ಅನ್ನುವಂಥ ಭಾವನೆ ಇದ್ದರೆ ಅದು ನದಿಯ ತಟದಲ್ಲಿ, ಒಂದಿಷ್ಟು ನೀರಿಗೆ ಸಂಬಂಧಿಸಿರತಕ್ಕಂಥ ಹತ್ತಿರ ಇರುವಂಥದ್ದು, ತಂಪು ಆಗಿರ್ತಕ್ಕಂತಹ ವಾತಾವರಣಕ್ಕೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಜಾಗಗಳಲ್ಲಿ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಆಸೆಯನ್ನು ಪಡ್ತಕ್ಕಂಥದ್ದು. ಆಮೇಲೆ ಈತ ಈ ಔಷಧಿ, ಜಲ, ಮದ್ಯ, ತಂಪು ಪಾನೀಯಗಳು ಅಂದರೆ ಈ ಪಾನೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ಉದ್ಯಮಗಳಲ್ಲಿ ಆಸಕ್ತಿ ಇರುತ್ತೆ ಮತ್ತು ಅಂತಹ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಈ ನೌಕರಿ, ವ್ಯಾಪಾರ ಭಾಳಷ್ಟು ಇಷ್ಟಪಡ್ತಕ್ಕಂಥದ್ದು. ಯಾವುದೇ ಕ್ಷೇತ್ರದ ವ್ಯಾಪಾರ ಆಗಿರ್ಬೋದು, ವ್ಯಾಪಾರಕ್ಕೆ ಸಂಬಂಧಪಟ್ಟಂಥದ್ದು ಇವರು ಬಹಳಷ್ಟು ಒಂದು ಅವಲಂಬನೆ ಆಗ್ತಾರೆ. ಇನ್ನು ಕೃಷಿಕರಾಗಿ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಈ ಯಾವುದು ಜಲ ಒಂದು ಸೇನೆಯಲ್ಲಿ ಸೇರೋದಾದರೆ ಜಲಸೇನೆಯಲ್ಲಿ ಸೇರ್ತಕ್ಕಂತಹ ಸನ್ನಿವೇಶಗಳು, ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡ್ತಾರೆ. ಆಮೇಲೆ ಒಂದಿಷ್ಟು ಮೃದು ಸ್ವಭಾವದ ವ್ಯಕ್ತಿತ್ವ ಮತ್ತು ಸ್ವಲ್ಪ ಒಂದು ಯಾವುದೇ ಒಂದು ಸಣ್ಣ ಸಮಸ್ಯೆ ಆಗಿದ್ರೂ ಕೂಡ ಬೇಗನೆ ಸ್ವಲ್ಪ ಭಾವುಕರಾಗಂಥ ವ್ಯಕ್ತಿ, ಭಾವುಕರಾಗ್ಬಿಡ್ತಾರೆ. ಸ್ವಲ್ಪ ನೋವನ್ನು ತಡ್ಕೊಳ್ಳೋಕ್ಕೆ ಆಗಲ್ಲ ಇವರಿಗೆ, ಯಾಕಂತಂದರೆ ಅದನ್ನು ಯಾರ ಹತ್ರನಾದರೂ ಹಂಚಿಕೊಳ್ಳತಕ್ಕಂಥ ಒಂದು ಮನಸ್ಥಿತಿ ಇರುತ್ತೆ ಇವರಿಗೆ. ಆಮೇಲೆ ಒಂದಿಷ್ಟು ಗಟ್ಟಿಯಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಬಹಳ ಕಷ್ಟಪಟ್ಟು ಮುಂದೆ ಬರತಕ್ಕಂತಹ ವ್ಯಕ್ತಿತ್ವ. ಆಮೇಲೆ ಇವರು ಸ್ವಲ್ಪ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅನೇಕ ಅಡೆತಡೆಗಳನ್ನು ಅನುಭವಿಸಿದರೂ ಕೂಡ ಕೊನೆಗೆ ಅಂದುಕೊಂಡಂಥ ರೀತಿಯಲ್ಲಿ ಸಾಧನೆ ಮಾಡೋದಕ್ಕೆ
ತುಂಬ ಅನುಕೂಲಕರವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ರೂಪಿಸ್ತುಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ. ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ ಮತ್ತು ಇವರದೇ ಆದಂಥ ವಿಭಿನ್ನ ಒಂದು ಶೈಲಿಯನ್ನು ಹೊಂದಿರತಕ್ಕಂಥದ್ದು. ಅದು ಎಷ್ಟೋ ಜನರಿಗೆ ಇಷ್ಟ ಆಗದೇ ಇರ್ಬೋದು, ಆದರೆ ಅವರಿಗೆ ಏನು ಒಂದು ಕಟಕರಾಶಿಯವರಿಗೆ ಇಷ್ಟವಾಗಿರ್ತಕ್ಕಂಥದ್ದನ್ನು ಮಾಡಿ ಎದ್ದಿರುವಂತಹ ಒಂದು ವ್ಯಕ್ತಿತ್ವ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಗುಣ ಸ್ವಭಾವದ ವಿಡಿಯೋಗಳು ನಿಮಗೆ ಸಿಗ್ತಾ ಇದೆ. ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಾಶಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ವೀಕ್ಷಣೆ ಮಾಡಬಹುದು. ಸರ್ವೇ ಜನ ಸುಖಿನೋ ಭವಂತು.